ಎಸ್ ಕ್ಷಡಕ್ಷರಿ ಅವರ ಕ್ಷಣ ಹೊತ್ತು ಆಣಿಮುತ್ತು. ಭಾಷೆಯಲ್ಲಿ ಬದಲಾವಣೆ ಆದರೆ ಸನ್ನಿವೇಶದಲ್ಲಿ ಸುಧಾರಣೆ ಆಗತ್ತೆ. ಈ ಎರಡು ಘಟನೆಗಳನ್ನು ಓದ್ ನೋಡಿ. ಮೊದಲ ಘಟನೆ, ಜನನಿಬಿಡ ರಸ್ತೆಯ ಪಕ್ಕದಲ್ಲಿ ಒಬ್ಬ ಭಿಕ್ಷುಕ, ಕಣ್ಣಿಗೆ ಕಪ್ಪು ಕನ್ನಡಕ, ಕೊರಳಲ್ಲಿ ಒಂದು ಸ್ಲೇಟಿನ ಫಲಕ. ಫಲಕದಲ್ಲಿ ನಾನು ಕಣ್ಣಿಲ್ಲದವನು, ನನಗೆ ಏನಾದರೂ ದಾನ ಮಾಡಿ ಅಂತ ಬರೆದಿತ್ತು. ಅವನು ಕೈಯಲ್ಲಿ ಹ್ಯಾಟ್ ಹಿಡ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ. ಆ ಫಲಕವನ್ನು ಓದಿದ ಕೆಲವರು ಒಂದಷ್ಟು ಚಿಲ್ಲರೆ ಕಾಸನ್ನು ಹ್ಯಾಟ್ಗೆ ಹಾಕ್ತಾಯಿದ್ರು. ಸಂಜೆಯ ಹೊತ್ತಿಗೆ ಒಂದಷ್ಟು ಸಂಪಾದನೆ ಆಗ್ತಿತ್ತು, ಅವನ ಜೀವನ ಸಾಗ್ತಿತ್ತು. ಒಮ್ಮೆ ಈ ಫಲಕವನ್ನು ನೋಡಿದ ಒಬ್ಬ ಬುದ್ಧಿವಂತ ಫಲಕದಲ್ಲಿನ ಬರಹದ ಭಾಷೆಯನ್ನು ಸ್ವಲ್ಪ ಬದಲಾಯಿಸಬಹುದೇ ಅಂತ ಕೇಳಿದ. ಭಿಕ್ಷುಕ ಆಗಬಹುದು ಅಂತ ಅಂದ. ಆತ ಸ್ಲೇಟ್ನಲ್ಲಿ ಬೇರೆ ಏನೋ ಬರೆದ, ತನ್ನ ಪಾಡಿಗೆ ತಾನು ಹೊರಟು ಹೋದ. ಆದರೆ ಆ ದಿನವಿಡೀ ಭಿಕ್ಷುಕನ ಹ್ಯಾಟ್ ತುಂಬ ಕಾಸು ಬೀಳ್ತಾನೆ ಇತ್ತು. ಭಿಕ್ಷುಕನಿಗೆ ಇಷ್ಟೊಂದು ಭಿಕ್ಷೆ ಸಿಗ್ತಾ ಇರೋದಕ್ಕೆ ಕಾರಣ ಸ್ಲೇಟಿನ ಮೇಲಿನ ಹೊಸ ಬರಹದಿಂದಲೇ ಅಂತ ಅನ್ನಿಸ್ತು. ಅಲ್ಲಿ ಏನು ಬರೆದಿದ್ದಾರೆ ಅಂಥೇಳಿ ಯಾರನ್ನೋ ಕೇಳ್ದ. ಅವರು ಓದಿ ಹೇಳಿದ್ರು, ಅದರಲ್ಲಿ ಇಂದು ಸುಂದರವಾದ ದಿನ, ನೀವು ಪುಣ್ಯವಂತರು, ನೋಡ್ತಾ ಇದ್ದೀರಿ. ಆದರೆ ನನಗೆ ಕಣ್ಣಿಲ್ಲ, ನಾನು ನೋಡಲಾರ್ರೆ, ನನಗೆ ಏನಾದರೂ ದಾನ ಮಾಡಿ ಅಂತ ಬರೆಯಲಾಗಿತ್ತು. ಇದನ್ನು ಓದಿದ ಯಾರಿಗಾದರೂ ಹೃದಯ ಕಲಪ್ತಿತ್ತು, ದಾನ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಭಿಕ್ಷುಕನ ಕೈಯಲ್ಲಿನ ಹ್ಯಾಟಿಗೆ ಏನಾದರೂ ಖಂಡಿತವಾಗಿ ಹಾಕ್ತಾ ಇದ್ರು. ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ, ಸನ್ನಿವೇಶದಲ್ಲಿ ಬಹಳ ಸುಧಾರಣೆ ಇಲ್ಲಿ ನಿಜವಾಗಿತ್ತು. ಮತ್ತೊಂದು ಘಟನೆ, ದೊಡ್ಡ ಗ್ಯಾರೇಜ್ ಕಂಪನಿಯೊಂದು ಇಬ್ಬರು ಆಟೋಮೊಬೈಲ್ ಇಂಜಿನಿಯರ್ಗಳನ್ನು ಉದ್ಯೋಗಕ್ಕಾಗಿ ಸಂದರ್ಶನಕ್ಕೆ ಕರೆದಿತ್ತು. ಕಂಪನಿಯವರೇ ಕಾರ್ ಕಳುಹಿಸಿದ್ರು. ದಾರಿಯಲ್ಲಿ ಕಾರು ಕೆಟ್ಟ ಹೋಯಿತು. ಒಬ್ಬ ಆತ ಕಾರಿನಿಂದ ಕೆಳಗಿಳಿದು ಸಿಗರೆಟ್ ಸೇತ್ತಾ ದೂರದಲ್ಲಿ ನಿಂತ. ಎರಡನೆಯವನು ಆಟೋಮೊಬೈಲ್ ಇಂಜಿನಿಯರ್ ಅಲ್ವೇ, ಕಾರ್ ಚಾಲಕನ ಅನುಮತಿ ಪಡೆದು ಕಾರಿನ ಬ್ಯಾನೆಟ್ ತೆಗೆದು ನೋಡ್ದ. ತೊಂದರೆ ಏನು ಅಂತ ಗೊತ್ತಾಯಿತು, ರಿಪೇರಿ ಮಾಡ್ದ. ಕಾರ್ ಸಿದ್ಧವಾಯಿತು. ಸಿಗರೆಟ್ ಸೇತ್ತಾ ಇದ್ನಲ್ಲ, ಅವನು ಬಂದು ಕಾರ್ ಹತ್ಕೊಂಡ. ಕಾರ್ ಹೊರಟು ಸಂದರ್ಶನದ ಸ್ಥಳ ತಲುಪ್ತು. ಸಂದರ್ಶನಕಾರರು ಅವರಿಬ್ಬರನ್ನು ಸ್ವಾಗತಿಸಿದಾಗ ಮೊದಲನೆಯವನು ಕಾರ್ ಕೆಟ್ಟು ಹೋದ ಸಮಸ್ಯೆಯನ್ನು ದೂಷಿಸ್ದ. ಎರಡನೆಯವನು ಕಾರ್ ಕೆಟ್ಟು ಹೋಗಿ ಅದನ್ನು ರಿಪೇರಿ ಮಾಡೋ ಅವಕಾಶ ದೊರೆತಿದ್ದಕ್ಕಾಗಿ ವಂದಿಸ್ದ. ಸಂದರ್ಶನಕಾರರು, ಸಂದರ್ಶನ ದಾರಿಯಲ್ಲೇ ಮುಗೀತು, ಕಾರನ್ನು ಬೇಕು ಅಂತಲೇ ಕೆಡಿಸಲಾಗಿತ್ತು, ರಿಪೇರಿ ಮಾಡಿದ ಎರಡನೆಯವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಅಂದರು. ಸನ್ನಿವೇಶ ಒಂದೇ ಆದರೂ ಒಬ್ಬ ಅದನ್ನು ಸಮಸ್ಯೆ ಅಂತ ಕರೆದ, ಮತ್ತೊಬ್ಬ ಅದನ್ನು ಅವಕಾಶ ಅಂತ ಕರೆದ. ಈ ಘಟನೆಗಳನ್ನು ತಿಳಿಸಿದ ಮೋದಿ ಕೇರ್ ಸಂಸ್ಥೆಯ ರಾಜು ಅವರಿಗೂ, ಗ್ಯಾರೇಜ್ ಕಂಪನಿಯ ಗೆಳೆಯರಿಗೂ ವಂದನೆಗಳು. ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಾವು ನೋಡೋ ದೃಷ್ಟಿ ಬದಲಾವಣೆ ಆಗುತ್ತೆ, ಸನ್ನಿವೇಶವೂ ಬದಲಾಗತ್ತೆ. ಬದುಕಿನಲ್ಲಿ ಸಮಸ್ಯೆಗಳು ಬರುತ್ತವೆ, ಅವನ್ನು ಸಮಸ್ಯೆ ಅನ್ನೋದ್ರ ಬದಲು ಅವಕಾಶ ಅಂತ ಕರಿಬಹುದು. ಅವು ಸಮಸ್ಯೆಯ ಮುಖವಾಡ ಹೊತ್ತು ಬಂದಿರುವ ಅವಕಾಶಗಳು ಇರಬಹುದು ಅಲ್ವೇ.